ನಮಸ್ಕಾರ, ಎಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಕುಣಿಗಲ್ ತಾಲೂಕಿನ ಜನಪ್ರತಿನಿಧಿಗಳು ಜಿಲ್ಲಾಡಳಿತ ಕಡೆಗಣಿಸುತ್ತಿದೆ ಎಂದು ಸಂಸದ ಡಿಕೆ ಸುರೇಶ್ ಆರೋಪಿಸಿದ್ದಾರೆ. ಕುಣಿಗಲ್ ತಾಲೂಕಿನ ಬಗ್ಗೆ ಜಿಲ್ಲಾಡಳಿತ ಸೇರಿದಂತೆ ಆಡಳಿತ ವ್ಯವಸ್ಥೆ ಮಲತಾಯಿ ಧೋರಣೆ ಹೊಂದಿರುವುದು ಖಂಡನೀಯ. ಪಾವಗಡ ಮತ್ತು ಕುಣಿಗಲ್ ತಾಲೂಕು ಜಿಲ್ಲಾಡಳಿತದ ಅವಕೃಪೆಗೆ ಒಳಗಾಗಿ ಸಾಕಷ್ಟು ಅಭಿವೃದ್ದಿ ಕಾರ್ಯದಿಂದ ಹಿಂದುಳಿದಿರುವುದು ಬೇಸರದ ಸಂಗತಿ ಎಂದು ಸಂಸದ ಡಿಕೆ ಸುರೇಶ್ ತಿಳಿಸಿದರು. ತಾಲೂಕಿನ ಹುಲಿಯೂರು ದುರ್ಗದಲ್ಲಿ ಜಿಲ್ಲಾಡಳಿತ ಹಮ್ಮಿಕೊಂಡಿದ್ದ ಸಾರ್ವಜನಿಕರ ಜನಸಂಪರ್ಕ ಸಭೆ ಉದ್ಘಾಟಿಸಿ ಮಾತನಾಡಿ, ಕಳೆದ ಹಲವಾರು ವರ್ಷಗಳಿಂದಲೂ ಕುಣಿಗಲ್ ತಾಲೂಕು ತುಮಕೂರು ಜಿಲ್ಲೆಯಲ್ಲಿದ್ದರೂ ಜಿಲ್ಲಾಡಳಿತ ಸೇರಿದಂತೆ ಜಿಲ್ಲಾ ಜನಪ್ರತಿನಿಧಿಗಳು ತಾಲೂಕಿನ ಅಭಿವೃದ್ದಿ ವಿಷಯದಲ್ಲಿ ಮಲತಾಯಿ ಧೋರಣೆ ಹೊಂದಿದ್ದಾರೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೇವಲ ಕಡತದಲ್ಲೇ ಇಲಾಖಾ ಪ್ರಗತಿ ನೋಡಿ ಸುಮ್ಮನಾಗುತ್ತಾರೆ. ತಾಲೂಕಿನ ಭೇಟಿ ನೀಡಿ ಸುವ್ಯವಸ್ಥಿತ ಅರಿತು ಸಮಸ್ಯೆ ಬಗೆಹರಿಸುವ ಕೆಲಸ ಮಾಡುತ್ತಿಲ್ಲ. ಜಿಲ್ಲಾಧಿಕಾರಿ ಸೇರಿದಂತೆ ಜಿಲ್ಲಾ ಪಂಚಾಯಿತಿ ಸಿಇಒ ಸಹ ಜಿಲ್ಲಾ ಕೇಂದ್ರಕ್ಕೆ ಮಾತ್ರ ಸೀಮಿತವಾದಂತೆ ಇರುವುದು ಸಮಾಧಾನಕರ ವಿಷಯವಲ್ಲ. ತಾವು ಹಲವಾರು ಬಾರಿ ಕೋರಿಕೊಂಡ ಹಿನ್ನೆಲೆಯಲ್ಲಿ ಎರಡು ಬಾರಿ ಸಿಇಒ ಭೇಟಿ ನೀಡಿದ್ದಾರೆ. ಜಿಲ್ಲಾಧಿಕಾರಿಗಳು ದೊಡ್ಡ ಮನಸ್ಸು ಮಾಡಿ ಇಂದು ಬಂದಿದ್ದಾರೆ ಎಂದರು. ತ್ರೈಮಾಸಿಕ ಪ್ರಗತಿ ಪರಿಶೀಲನೆ ಸಭೆ ನಂತರ ತಾಲೂಕಿನ ಅಭಿವೃದ್ದಿ ನಿಟ್ಟನಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿ ಅಭಿವೃದ್ದಿ ಕಾರ್ಯಕ್ರಮಗಳ ಜೊತೆಯಲ್ಲಿ ಜನರ ಸಮಸ್ಯೆ ನಿವಾರಣೆಗೆ ಒತ್ತು ನೀಡಬೇಕು. ಅಧಿಕಾರಿಗಳು ಕೇವಲ ದಾಖಲೆ ಆಧಾರಿತವಾಗಿ ಜಿಲ್ಲೆಗೆ ಅಭಿವೃದ್ದಿಯಲ್ಲಿ ಮೊದಲ ಎರಡು ಮೂರನೇ ಸ್ಥಾನ ಎಂದ ಮಾತಿಗೆ ವಸ್ತುಸ್ಥಿತಿಯಲ್ಲಿ ನಿಜವಾಗಿಯೂ ಜನರ ಸಮಸ್ಯೆ ಬಗೆಹರಿಯುವುದಿಲ್ಲ ಎಂದರು. ತುಮಕೂರು ಜಿಲ್ಲೆಯಲ್ಲಿ ಮಲತಾಯಿ ಧೋರಣೆಯನ್ನು ಹೊಂದಿರತಕ್ಕಂತಹ ಒಂದು ತಾಲೂಕು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾರು ಇದ್ರ ಕಡೆ ಗಮನ ಹರಿಸೋದಿಲ್ಲ, ಅಧಿಕಾರಿಗಳಾಗ್ಲಿ ಸರ್ಕಾರದ ಆಡಳಿತ ನಡೆಸತಕ್ಕಂತಹ ನಮ್ಮದೇ ಸರ್ಕಾರ ಆದರೂ ಕೂಡ ಜಿಲ್ಲಾ ಮಂತ್ರಿಗಳಾಗ್ಲಿ ಎಲ್ಲಾ ಕಡೆ ಬಂದಂತವರು ತುಮಕೂರು ಜಿಲ್ಲಾ ಕೇಂದ್ರ ಒಂದನ್ನ ಗಟ್ಟಿಯಾಗಿ ಇಟ್ಕೋತಾರೆ ಹೊರತು ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಕ್ಷೇತ್ರಗಳ ಅಭಿವೃದ್ಧಿ ವಿಚಾರದಲ್ಲಿ ಬೇರೆ ಕ್ಷೇತ್ರದ ಆಡಳಿತ ವ್ಯವಸ್ಥೆ ಬೇರೆ ತಾಲೂಕುಗಳಲ್ಲಿ ನಡೀತಾ ಇರ್ತಕ್ಕಂಥ ಆಡಳಿತ ವ್ಯವಸ್ಥೆ ಬಹುಶಃ ಸುಧಾರಣೆ ಮಾಡಬೇಕು ಅಂತಕ್ಕಂಥ ಚಿಂತನೆಯನ್ನ ಯಾರೂ ಕೂಡ ಮಾಡದೇ ಇರೋದ್ರಿಂದ ಬಹುಶಃ ಇವತ್ತು ಈ ಭಾಗದ ಜನ ಸಾಕಷ್ಟು ನೊಂದಿದ್ದಾರೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಆದರೆ ತುಮಕೂರು ಕೇಂದ್ರ ಸ್ಥಾನ ಮಾತ್ರ ಜನ ಇದ್ದಾರೆ, ಬೇರೆಯವರು ಯಾರು ಇಲ್ಲ ಅಂತಲ್ಲ, ಎಲ್ಲ ಕಡೆ ಜನ ಇದ್ದಾರೆ. ಪಾವಗಡ ಕುಣಿಗಲ್ ಎರಡು ತಾರತಮ್ಯವನ್ನು ಹೊಂದಿರತಕ್ಕಂಥ ತಾಲೂಕುಗಳು ತುಮಕೂರಿನಲ್ಲಿ. ಬಹುಶಃ ಅದನ್ನ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳು ಶಾಸಕ ಡಾ ರಂಗನಾಥ್ ಮಾತನಾಡಿ, ಸಂಸದ ಡಿಕೆ ಸುರೇಶ್ ರವರು ಸತತ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿದ ಪರಿಣಾಮ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇಂದು ತಾಲೂಕಿನ ಜನರ ಬಳಿಗೆ ಬಂದಿದ್ದಾರೆ. ತಾಲೂಕಿನ ಇತಿಹಾಸದಲ್ಲಿ ಮೊದಲ ಬಾರಿಗೆ ಇಂತಹ ಕಾರ್ಯಕ್ರಮ ನಡೆಯುತ್ತಿದೆ. ತಾಲೂಕಿನಲ್ಲಿ ಬಹಳಷ್ಟು ಜನರು ವಸತಿ ನಿವೇಶನ, ರೈತರ ಭೂ ದಾಖಲೆಗಳ ಸಂಪರ್ಕ ನಿರ್ವಹಣೆ, ಅಕ್ರಮ ಮದ್ಯ ಮಾರಾಟ, ಗ್ರಾಮ ಪಂಚಾಯಿತಿಗಳಲ್ಲಿ ಪಿಡಿಒಗಳು ಅಲಭ್ಯ, ತಾಲೂಕಿಗೆ ಸಮರ್ಪಕ ಹೇಮಾವತಿ ನೀರು ಹರಿಸುವ ನಿಟ್ಟನಲ್ಲಿ ಜಿಲ್ಲಾಡಳಿತ ಸಹಕಾರ ನೀಡುವ ಜೊತೆ ಮತ್ತಷ್ಟು ಹೋಬಳಿಗಳಲ್ಲಿ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಬೇಕೆಂದು ಹೇಳಿದರು. ಬಹಳಷ್ಟು ವರ್ಷದಿಂದ ಅವರ ತಂದೆಗಳ ಪೂರ್ವಜರ ಕಾಲದಿಂದ ಅವರ ಜಮೀನುಗಳನ್ನ ಅವರ ಹೆಸರಿಗೆ ಮಾಡಿಸಿಕೊಳ್ಳಿಕ್ಕೆ ಬಹಳಷ್ಟು ಶ್ರಮ ಆಗ್ತದೆ. ಅವರು ವೈಯಕ್ತಿಕವಾಗಿ ಹೋದಾಗ ಅಧಿಕಾರಿಗಳ ಧೋರಣೆ ಬಗ್ಗೆ ಸಾಕಷ್ಟು. ಜಿಲ್ಲಾಧಿಕಾರಿ ಡಾ ರಾಕೇಶ್ ಕುಮಾರ್ ಮಾತನಾಡಿ, ಜನರು ಹೆಚ್ಚಾಗಿ ಭೂಮಿ ದಾಖಲೆಗಳ ನಿರ್ವಹಣೆಗೆ ಅರ್ಜಿ ಸಲ್ಲಿಸುತ್ತಿದ್ದಾರೆ. ಈ ನಿಟ್ಟನಲ್ಲಿ ದಾಖಲೆಗಳ ಸಮರ್ಪಕ ನಿರ್ವಹಣೆಗೆ ಕೆಲವೊಂದು ಪ್ರಕರಣ ಬಿಟ್ಟು ಪೋಡಿಮುಕ್ತ ಗ್ರಾಮ ಕಾರ್ಯಕ್ರಮ ಕೈಗೊಳ್ಳಲು ಕ್ರಮ ವಹಿಸಿದ್ದು ಈಗಾಗಲೇ ಕೆಲ ಗ್ರಾಮಗಳಲ್ಲಿ ನಡೆಯುತ್ತಿದೆ. ಸ್ಮಶಾನಕ್ಕೆ ಕೆಲ ಗ್ರಾಮಗಳಲ್ಲಿ ಜಾಗ ಕೇಳಿದ್ದು ಜಾಗ ಗುರುತಿಸುವ ಕಾರ್ಯ ಸಾಗಿದೆ. ವಸತಿ ನಿವೇಶನಕ್ಕೆ ಜಿಲ್ಲೆಯಲ್ಲಿ ಒಟ್ಟಾರೆ 1800 ಎಕರೆ ಜಾಗ ಗುರುತಿಸಿರುವ ಕಾರ್ಯ ಪ್ರಗತಿಯಲ್ಲಿದೆ ಎಂದರು. ಮೂರು ತಿಂಗಳಲ್ಲಿ ಈಗಾಗಲೇ ಜಿಲ್ಲಾದ್ಯಂತ ನಾವು 1800 ಎಕರೆ ಇಡೀ ಜಿಲ್ಲೆನಲ್ಲಿ ನಾವು ಈ ಒಂದು ನಿವೇಶನ ಕಾಯ್ದಿರಿಸಲಿಕ್ಕೆ ಅಂತ ಜಾಗ ಗುರುತಿಸಿಕೊಂಡಿದ್ದೇವೆ. ಹೆಚ್ಚಿನ ಜಾಗ ಲಭ್ಯತೆ ಆಧಾರದ ಮೇಲೆ ನಾವು ಖಂಡಿತವಾಗ್ಲೂ ನಾವು ನಿವೇಶನ ರೈತರಿಗೆ ನಿವೇಶನ ಕೊಡುವಂತಹ ಒಂದು ಕ್ರಮಾನ ವಹಿಸ್ತೇನೆ ಅಂತ ಹೇಳ್ಬಿಟ್ಟು ನಾನು ಈ ಒಂದು ಜನಸಂಪರ್ಕ ಸಭೆಯಲ್ಲಿ ತಮ್ಮೆಲ್ಲರಿಗೂ ಆಶ್ವಾಸನೆ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗಾಗಲೇ ಕುಣಿಗಲ್ ತಾಲೂಕಿನಲ್ಲೂ ಕೂಡ ನನ್ನ ಶಾಸಕರ ಗಮನಕ್ಕೆ ತರ್ತಾ ಇದ್ದೇನೆ. ನಾವು ಒಂದಷ್ಟು ಜಾಗಗಳನ್ನ ಈಗಾಗಲೇ ಗುರುತಿಸಿದ್ದೇವೆ. ತದನ್ನ ಆ ಸರ್ವೆ ಸ್ಕೆಚ್ಗಳೆಲ್ಲ ತಯಾರಾದ ನಂತರ ತಹಸೀಲ್ದಾರ್ಗಳು ತಮ್ಮ ಜೊತೆಗೆ ಸಮಾಲೋಚನೆ ಮಾಡಿಬಿಟ್ಟು ಯಾವ ಯಾವ ಜಾಗನ ನಿವೇಶನ ರೈತರಿಗೆ ಕಾಯ್ದಿರಿಸಬೇಕು ಅನ್ನೋದರ ಬಹುಶಃ ತಹಸೀಲ್ದಾರ್ ಹತ್ರ ಮಾಹಿತಿ ಇದೆ.
ನಿವೇಶನ ರಹಿತರ ಜಾಗ ನಾವು ಕುಣಿಗಲ್ ತಾಲೂಕಿನಲ್ಲಿ ಪ್ರತ್ಯೇಕ. ಜಿಲ್ಲಾ ಪಂಚಾಯಿತಿ ಸಿಇಒ ಅನಿಸ್ ಕಣ್ಮಣಿ ಜಾಯ್ ಮಾತನಾಡಿ, ಜನರ ಸಮಸ್ಯೆಯನ್ನು ನೇರವಾಗಿ ಕೇಳಲು ಇಂತಹ ಕಾರ್ಯಕ್ರಮ ಸಹಕಾರಿ. ಪ್ರತಿಯೊಂದು ಇಲಾಖೆಯು ವಿವಿಧ ಸ್ಟಾಲ್ ಹಾಕಿ ಜನರ ಅರ್ಜಿ ಪಡೆಯುವ ಜೊತೆಯಲ್ಲಿ ಇಲಾಖೆಯ ಸವಲತ್ತು ವಿವರಿಸಲಾಗುತ್ತದೆ. ವಿವಿಧ ಗ್ರಾಮ ಪಂಚಾಯತ್ನಲ್ಲಿ ಪಿಡಿಒಗಳು ಸಮರ್ಪಕವಾಗಿ ಇಲ್ಲದಿರುವುದು ದೂರುಗಳಿದ್ದು, ಈ ನಿಟ್ಟನಲ್ಲಿ ಗಮನ ಹರಿಸಿ ಶಿಸ್ತು ಕ್ರಮ ಜರುಗಿಸಲಾಗುವುದು. ಗ್ರಾಮ ಪಂಚಾಯತ್ಗಳಿಂದ ಆರ್ಟಿಸಿ ಪ್ರಾಣಿಗಳು ಇಶ್ಯೂ ಮಾಡಲು ಶುರು ಆಗಿದ್ದು 331 ಕಡೆ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದು. ದಯವಿಟ್ಟು ತಾವೆಲ್ಲರೂ ಹೋಗಿ ಗ್ರಾಮ ಪಂಚಾಯತ್ಗಳಲ್ಲಿ ಆ ಸೇವಾ ಏನಿದೆ ತಾಲೂಕಾ ಮಟ್ಟದಿಗೆ ತಹಸೀಲ್ ಆಫೀಸ್ಗೆ ಬರಕ್ಕೆ ಅವಶ್ಯಕತೆ ಇರಲ್ಲ. ನಾಡ ಕಚೇರಿಗಳಿಗೆ ತಮ್ಮ ಗ್ರಾಮ ಪಂಚಾಯತ್ನಲ್ಲಿ ಹೋಗಿ ಆರ್ಟಿಸಿಗಳು ತಗೊಳ್ಬಹುದಾಗಿರ್ತದೆ. ಅಕಸ್ಮಾತ್ ಏನೋ ಗ್ರಾಮ ಪಂಚಾಯತ್ಗಳ ಸಮಸ್ಯೆ ಇದೆ ಅಂದ್ರೆ ಅದು ನಮ್ಮ ಗಮನಕ್ಕೆ ಕೊಟ್ಟಿದೆ ಅಂದ್ರೆ ಅದು ಕೂಡ ಪರಿಹರಿಸ್ತೀನಿ. ಇನ್ನೊಂದು ಈ ಆಧಾರ್ ಅಪ್ಡೇಷನ್, ಆಧಾರ್ಗೆ ಸ್ವಲ್ಪ ತಪ್ಪಿದೆ ಅಪ್ಡೇಟ್ ಮಾಡಬೇಕಾಗಿರುತ್ತೆ ಅಂದ್ರೆ ನಮ್ಮ 331 271 ಗ್ರಾಮ ಪಂಚಾಯತ್ನಲ್ಲಿ ಸದ್ಯಕ್ಕೆ ಇದು ಎಸಿ ಶಿವಕುಮಾರ್, ಡಿವೈಎಸ್ಪಿ ರಾಮಲಿಂಗೇಗೌಡ, ಸಿಪಿಐ ಅಶೋಕ್ಕುಮಾರ್, ತಹಸೀಲ್ದಾರ್ ನಾಗರಾಜ್, ಇಒ ಶಿವಕುಮಾರಯ್ಯ, ಜಿಲ್ಲಾ ಪಂಚಾಯಿತಿ ಸದಸ್ಯೆ ಅನಸೂಯಮ್ಮ ಇತರರು ಹಾಜರಿದ್ದರು. ತುಮಕೂರಿನ ಹಿರಿಯ ನೃತ್ಯ ಕಲಾವಿದ ರಮನ್ ರವರನ್ನ ಅವರ ನಿವಾಸದಲ್ಲಿ ಹಿರಿಯ ಕಲಾವಿದೆ ಹಾಗೂ ಗುಬ್ಬಿ ವೀರಣ್ಣ ಟ್ರಸ್ಟ್ ಅಧ್ಯಕ್ಷೆ ಬಿ ಜಯಶ್ರೀರವರು ಆತ್ಮೀಯವಾಗಿ ಸನ್ಮಾನಿಸಿದರು. ತುಮಕೂರಿನ ರಾಜರಾಜೇಶ್ವರಿ ನೃತ್ಯ ಕಲಾ ಮಾಂದಿರದ ಟ್ರಸ್ಟ್ನ ಅಧ್ಯಕ್ಷ ಹಾಗೂ ಹಿರಿಯ ನೃತ್ಯ ಕಲಾವಿದ ಡಾ ರಮನ್ ರವರನ್ನ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಅದರ ಮೂಲಕ ಇತರೆ ಕಲೆಗಳು ಬೆಳಕಿಗೆ ಬರಬೇಕು ಅನ್ನೋ ಉದ್ದೇಶದಿಂದ ಈ 4 ದಿನ ಒಂದು ನೃತ್ಯೋತ್ಸವ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇದರಲ್ಲಿ ನಮ್ಮ ರಾಜ್ಯದ ಬಹಳ ಖ್ಯಾತ ನೃತ್ಯ ಕಲಾವಿದರು ಅಲ್ಲಿ ತಮ್ಮ ನೃತ್ಯ ಪ್ರದರ್ಶನ ಮಾಡ್ತಾ ಇದ್ದಾರೆ. ನಿನ್ನೆ ಅದರ ಉದ್ಘಾಟನೆ ಆಯಿತು ಸ್ನೇಹಿತರು. ಅದರ ಅಂಗವಾಗಿ ನಮ್ಮ ತುಮಕೂರಿನ ಹಿರಿಯ ಕಲಾವಿದರಾದಂಥ ಶ್ರೀ ರಾಮನ್ ಅವ್ರನ್ನ ಅದಕ್ಕೆ ಮುಖ್ಯ ಅತಿಥಿಯಾಗಿ ಬರಮಾಡಿಕೊಂಡು ಆ ಸಂದರ್ಭದಲ್ಲಿ ಅವರಿಗೊಂದು ಸಣ್ಣ ಅಭಿನಂದನೆ ಹೇಳಬೇಕು ಅನ್ನೋ ಉದ್ದೇಶ ನಾವು ಇಟ್ಕೊಂಡಿದ್ದೀವಿ. ಗುಬ್ಬಿ ವೀರಣ್ಣ ಟ್ರಸ್ಟ್ ವತಿಯಿಂದ ಗುಬ್ಬಿಯಲ್ಲಿ 3 ದಿನಗಳ ಕಾಲ ನಡೆಯುತ್ತಿರುವ ನಿತ್ಯೋತ್ಸವ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಟ್ರಸ್ಟ್ ಅಧ್ಯಕ್ಷ ಹಾಗೂ ಹಿರಿಯ ಕಲಾವಿದೆ ಬಿ ಜಯಶ್ರೀ ಅವರು ಗುಬ್ಬಿ ರಾಜೇಶ್ವರಿ ಅವರೊಂದಿಗೆ ತುಮಕೂರಿನ ರಮಂತ್ರವರ ನಿವಾಸಕ್ಕೆ ತೆರಳಿ ಆತ್ಮೀಯವಾಗಿ ಸನ್ಮಾನಿಸಿದರು. ಗುಬ್ಬಿ ವೀರಣ್ಣ ಸಂಸ್ಥೆ ಜೊತೆ ನಿಕಟ ಬಾಂಧವ್ಯ ಹೊಂದಿದ್ದ ರಮನ್ ರವರಿಗೆ ಗುಬ್ಬಿ ವೀರಣ್ಣರವರ ಹೆಸರಿನಲ್ಲಿ ಈ ಸನ್ಮಾನ ಮಾಡಲಾಗುತ್ತಿರುವುದಾಗಿ ಟ್ರಸ್ಟ್ನ ಅಧ್ಯಕ್ಷೆ ಬಿ ಜಯಶ್ರೀರವರು ತಿಳಿಸಿದರು. ಸಂಸ್ಥೆ ತಬಲಾ ಕಲಿಬೇಕು ಅಂದ್ರೆ ತಬಲಾ, ಹಾರ್ಮೋನಿಯಂ ಕಲಿಬೇಕು ಅಂದ್ರೆ ಹಾರ್ಮೋನಿಯಂ, ವಿದ್ಯೆ ಕಲಿಬೇಕು ಅಂತಂದ್ರೆ ಆಯ್ತು ಕರ್ನಾಟಕ ನೀವು ಓದಿಸ್ತೀವಿ ಅಂತ ಕಲಿಸೋರು, ಡಾನ್ಸ್ ಕಲಿಸ್ಬೇಕು ಅಂತಂದ್ರೆ ಡಾನ್ಸ್ ಅನ್ನ ಹೇಳ್ಕೊಡೋರು, ಸಂಗೀತ ಆದ್ರೆ ಸಂಗೀತ, ಹಾಗೆ ಡಾನ್ಸ್ ಅನ್ನ ಆನಂದ್ ರಾವ್ ಅವರು ಹೇಳ್ಕೊಡ್ತಾ ಇದ್ರು. ಆಮೇಲೆ ಅವ್ರು ಬಿಟ್ಟ ಮೇಲೆ ನಮ್ಮ ರಾಮಣ್ಣ ಅವ್ರು ಬಂದರು ದೇವಕಿ ಅಂದ್ರೆ ಇವರ ಈಗ ಅವಳ ಧರ್ಮ ಬಂತು ದೇವಕಿ ಮತ್ತೆ ದೇವಕಿ ಅಂದ್ರೆ ನೀ ಪಂಕಜ ನಾವೆಲ್ಲೂ ಲವಕುಶ ನಾಟಕ ಮಾಡ್ತಾ ಇದ್ದವರು ನಾನು ಮತ್ತೆ ಪಂಕಜ ಅಂದ್ರೆ ನಮ್ಮ ಸಂಬಂಧ ನಾನು ಅಲ್ಲಿದ್ದು ಹೇಳ್ತಾ ಇರೋದು ಇದು ನಿಮ್ಮೊಳಗೆ ರಾಮಣ್ಣ ಇಲ್ಲಿ ತುಮಕೂರಿನಲ್ಲಿ ನೆಲೆಸಿರೋರು ಅದ್ರ ನನಗೆ ರಾಮಣ್ಣ ಅಣ್ಣ ಬಹಳ ಆತ್ಮೀಯವಾದ ಅಣ್ಣ ಒಂದು ಕುಟುಂಬದ ಒಂದು ಸಂಬಂಧ ನಮಗೆ ದೇವಕಿ ನನಗೆ ಬಹಳ ಬೇಕಾದರು ಪಂಕಜ ನಾವಿಬ್ರು ಕಣ್ಣಮುಚ್ಚಾಲೆ ಆಟ ಆಡ್ತಾ ಇದ್ವಿ ವಿಂಗ್ ಮಧ್ಯದಲ್ಲಿ ಸೇರಿಕೊಂಡು ಪಂಕಜ ನಾನು ಗಂಗಮ್ಮ ದಿಂಗ್ರಿ ನಾಗರಾಜ ಉಮೇಶ್ ಉಮೇಶ್ ಅಣ್ಣ ಸತ್ಯಣ್ಣ ಇವರೆಲ್ಲ ಬಹುಶಃ ಇವ್ರು ಯಾರು ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ ನನಗೆ ಗೊತ್ತಿಲ್ಲ ನಿಮಗೆ ಗೊತ್ತಿಲ್ಲರೋ ಇಲ್ಲೋ ಉಮೇಶ್ ಅವ್ರ ಅಣ್ಣ ಸತ್ಯ ಅನ್ನೋದು ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ ಕಿಟ್ಟಿ ಅಂತ ಇದ್ರು ಅವರು ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ ಯಾಕೆಂದ್ರೆ ಹೊರಟೋಗಿಲ್ಲ ಅವರೆಲ್ಲ ಆನಂದ್ ರಾವ್ ಇದ್ರು ಅವರು ಹೊರಟೋಗಿಲ್ಲ ವೆಂಕೋಬ್ರಾಯ್ ಇವರೆಲ್ಲ ನಮಗೆ ಒಂದು ಥರದಲ್ಲಿ ನಮ್ಮನ್ನ ಕೈ ಹಿಡಿದು ನಡೆಸಿದಂತ ನಮಗೆ ಕಣ್ಣು ಕೊಟ್ಟವರು ಅಂತಾನೆ ಹೇಳ್ಬೋದು ದೃಷ್ಟಿ ಕೊಟ್ಟವರು ದೃಷ್ಟಿ ಕೊಟ್ಟಿದ್ದಾರೆ ಅದನ್ನ ಏನನ್ನ ನೋಡ್ಬೇಕು ಅಂತ ಹೇಳಿಲ್ಲ ಕೊಟ್ಟಿದ್ದಾರೆ ಆದ್ರೆ ಒಳ್ಳೇದನ್ನ ನೋಡ್ಬೇಕು ಅಥವಾ ಕೆಟ್ಟದನ್ನ ನೋಡ್ಬೇಕು ಅದನ್ನ ಹೇಳಿಲ್ಲ ಯಾಕೆಂದ್ರೆ ಯಾರು ಯಾವ್ದು ಒಳ್ಳೇದಲ್ಲ ಯಾವ್ದು ಕೆಟ್ಟದ ಆಯ್ಕೆ ನಮ್ಮದು ಇವತ್ತಿನ ದಿವಸ ನಾವೇನಾದ್ರೂ ನಾನು ಏನಾದ್ರೂ ಇವತ್ತು ನಿಮ್ಮ ಮುಂದೆ ನಿಂತಿದ್ರೆ ಇಂಥವ್ರ ಮಾರ್ಗದರ್ಶನ ನಮಗೆ ಕನ್ನಡದ ಬಗ್ಗೆ ಆಗಲಿ ಭಾಷೆಯ ಬಗ್ಗೆ ಆಗಲಿ ಕಲೆ ಬಗ್ಗೆ ಆಗಲಿ ಯಾವುದೇ ಆಗಲಿ ಶಿಸ್ತಿನ ಬಗ್ಗೆ ಆಗಲಿ ಇದನ್ನೆಲ್ಲ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಬಸವರಾಜ್ ಅಭಿನಕಟ್ಟೆ ಆನಂದರಾಜ್ ಮತ್ತಿತರರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು.
ಸರ್ಕಾರವು ಗೌರವಧನ ಹೆಚ್ಚಳ ಮಾಡಬೇಕೆಂದು ಒತ್ತಾಯಿಸಿ ಆಶಾ ಕಾರ್ಯಕರ್ತೆಯರು ತುಮಕೂರು ಜಿಲ್ಲಾ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ರಾಜ್ಯ ಸಮ್ಮಿಶ್ರ ಸರ್ಕಾರವು ಗೌರವಧನ ಹೆಚ್ಚಳ ಮಾಡಬೇಕೆಂದು ಒತ್ತಾಯಿಸಿ ಆಶಾ ಕಾರ್ಯಕರ್ತೆಯರು ತುಮಕೂರು ಜಿಲ್ಲಾ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಗೌರವಧನ ಹೆಚ್ಚಳ ಮಾಡುವುದಾಗಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಆಶ್ವಾಸನೆ ನೀಡಿದರೆ ವಿನಃ ಅನುಷ್ಠಾನಕ್ಕೆ ತರಲಿಲ್ಲವೆಂದು ಆರೋಪಿಸಿ ನೂರಾರು ಆಶಾ ಕಾರ್ಯಕರ್ತೆಯರು ತುಮಕೂರಿನ ಟೌನ್ಹಾಲ್ ವೃತ್ತದಿಂದ ಜಿಲ್ಲಾ ಪಂಚಾಯಿತಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಅನಂತರ ಆಶಾ ಕಾರ್ಯಕರ್ತೆಯರ ಸಂಘದ ರಾಜ್ಯ ಕಾರ್ಯದರ್ಶಿ ಡಿ ನಾಗಲಕ್ಷ್ಮಿರವರು ಪ್ರತಿಭಟನಾ ಕಾರ್ಯವನ್ನು ಉದ್ದೇಶಿಸಿ ಕುಮಾರಸ್ವಾಮಿರವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಸಂದರ್ಭದಲ್ಲಿ ಆಶ್ವಾಸನೆ ಈಗ ಯಾವುದೇ ಬೇಡಿಕೆ ಈಡೇರಲಿಲ್ಲವೆಂದು ಆರೋಪಿಸಿದರು. ಸರ್ಕಾರವು ಆಶಾ ಕಾರ್ಯಕರ್ತೆಯರಿಗೆ ಕನಿಷ್ಠ 6,000 ಮಾಸಿಕ ವೇತನ ನಿಗದಿಪಡಿಸಿ ಪ್ರತಿ ತಿಂಗಳು ನಿಯಮಿತವಾಗಿ ಸಂಬಳ ಪಾವತಿಸಬೇಕೆಂದು ಒತ್ತಾಯಿಸಿದರು. 6,000 ಅಂತಂದು 10,000 ಮೋಸ್ಟ್ಲಿ ಇಲ್ಲಾರೋ ಎಂಎಲ್ಎ ಎಂಪಿ ಅವರು ಸೇರಿಸಿ ಹೇಳಿರ್ಬೇಕು ಅವ್ರ ಫಂಡ್. ನಾವು ಬೇಡಿರೋದು ದಾಖಲೆ ಪ್ರಕಾರ ಅವ್ರ ದಾಖಲೆಯಲ್ಲಿ ಏನ್ ಹೇಳಿದಾರಪ್ಪ ಅಂದ್ರೆ ಪ್ರಣಾಳಿಕೆ ಅನ್ನೋದು ಬರ್ಕೊಂಡಿದ್ದಾರೆ. ಸೊ ಈಗಿದ್ದಾಗ ಅದನ್ನ 6,000 ರಾಜ್ಯ ಸರ್ಕಾರದ ನಾವು ಕೇಳ್ತಿರೋದು ಕೇಂದ್ರ ಬಿಟ್ಟು. ಸೊ ಅದನ್ನ ನೀವು ಕೂಡಲೇ ಜಾರಿ ಮಾಡಬೇಕು ಅಂತ ನಾವು ಕೇಳ್ತಾ ಇದೀವಿ. ಸೊ ಅವರು 2-3 ಸಾರಿ ನಾವು ಭೇಟಿ ಮಾಡಿದಾಗೆಲ್ಲ ಹೇಳಿರುವಂತ ಮಾತೇನಂದ್ರೆ ನಿಮ್ಮನ್ನ ಕಳೆದ 2 ಹಲವಾರು ವರ್ಷಗಳಿಂದ ನಿಮ್ಮ ಹೋರಾಟ ನಾನು ನೋಡಿದ್ದೀನಿ. ನೀವು ಮಾಡೋ ಕೆಲಸ ನಮಗೆ ನಿಜವಾಗ್ಲೂ ನನಗೆ ಬಹಳ ಅಭಿಮಾನ ಇದೆ. ನಿಮ್ಮನ್ನ ಬೆಂಗಳೂರಿಗೆ ಕರೆಸಲ್ಲ, ಕರೆಸ್ತಾರೆ ನಿಮಗೆ ಸ್ಯಾಲ್ರಿ ಹೆಚ್ಚು ಮಾಡ್ತೀನಿ ಅಂತ ನಮಗೆ ಹೇಳಿ ಕಳಿಸಿದ್ದಾರೆ. ಸೊ ಆಯ್ತು, ಸಂತೋಷ. ನಾವು ಬರಬೇಕು ಅನ್ನೋದಕ್ಕೆ ಬಂದು ಅಲ್ಲಿ ಕಷ್ಟ ಪಡಬೇಕು ಅನ್ನೋದು ನಾವೇ ಸಂತೋಷದಿಂದ ಬರೋದಿಲ್ಲ. ಮಕ್ಕಳನ್ನ ಮರಿ ಬಿಟ್ಟು ನಾವು ಅಲ್ಲಿ ಬರ್ತೀವಿ ಕಷ್ಟಪಟ್ಟು. ನೀವು ಆ ರೀತಿ ಮಾಡೋದಾಯ್ತಂದ್ರೆ ಬಹಳ ಸಂತೋಷ ಅಂತ ಹೇಳಿ ಬಂದಿದೀವಿ. ಈಗಾಗ್ಲೇನೆ 4 ತಿಂಗಳು ಹತ್ರ ಆಗ್ತಾ ಇದೆ ಅವರು ಅಧಿಕಾರಕ್ಕೆ ಬಂದು. ಈ ಬಗ್ಗೆ ನೀವು ಕ್ರಮ ತಗೋಬೇಕು ಅಂತಂದೇಳಿ ನಾವೀಗ ಮನವಿ ಏನ್ ಕೊಟ್ಟಿದೀವಿ ಅವ್ರು ಕೂಡಲೇ ಮಾಡಬೇಕು ಅಂತೇಳಿ ನಾವೊಂದು ಮನವಿ ಪತ್ರ ಕೊಡ್ತಾ ಇದೀವಿ. ಸೊ ಈ ಬಗ್ಗೆ ಕೂಡ ಸೊ ಅದ್ರ ಜೊತೆಗೆ ಕೇಂದ್ರ ಸರ್ಕಾರ ಕೂಡ ಮನವಿ ಕೊಡ್ತೀವಿ. ಕೆಲವು ವಿಷಯಗಳು ಮತ್ತೊಂದು ಸ್ವಲ್ಪ ಹೇಳೋದಿದೆ ಬಹು ಮುಖ್ಯವಾಗಿ ನಿಮಗೆ. ಸೊ ಅವರು DHO ಅವ್ರು ಬಂದು ಮನವಿ ತಗೊಂಡೋಗ್ಲಿ. ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಸಲಹೆಗಾರ ಎಸ್ಎನ್ ಸ್ವಾಮಿ, ಜಿಲ್ಲಾ ಕಾರ್ಯದರ್ಶಿ ಲತಾ ಮತ್ತಿತರರು ಪಾಲ್ಗೊಂಡಿದ್ರು. ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ಗ್ರಾಮ ಪಂಚಾಯಿತಿ ನೌಕರರು ತುಮಕೂರು ತಾಲೂಕು ಪಂಚಾಯಿತಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ಗ್ರಾಮ ಪಂಚಾಯಿತಿ ನೌಕರರು ತುಮಕೂರು ತಾಲೂಕು ಪಂಚಾಯಿತಿ ಕಚೇರಿ ಮುಂದೆ ಪ್ರತಿಭಟಿಸಿದರು. ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ತಾಲೂಕು ಸಮಿತಿ ಆಶ್ರಯದಲ್ಲಿ ನೌಕರರು ತುಮಕೂರಿನ ಗಾಜಿನ ಮನೆಯಿಂದ ತಾಲೂಕು ಪಂಚಾಯಿತಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಬಾಕಿ ಉಳಿದಿರುವ ವೇತನ ಪಾವತಿಸುವ ಬಗ್ಗೆ ಎಸ್ಎಸ್ಎಲ್ಸಿ ಪಾಸಾದವರಿಗೆ ಕಾರ್ಯದರ್ಶಿ 2 ಹುದ್ದೆಗೆ ಬಡ್ತಿ ನೀಡಬೇಕೆಂದು ಸಂಘದ ಅಧ್ಯಕ್ಷ ಪಂಚಾಕ್ಷರಿ ಒತ್ತಾಯಿಸಿದರು. ಅನಂತರ ಪ್ರತಿಭಟನಾಕಾರರು ತಾಲೂಕು ಪಂಚಾಯಿತಿ ಎಂಬುವರವರಿಗೆ ಮನವಿ ಸಲ್ಲಿಸಿದರು. ರೈತರು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಿ ಕೆಲಸ ಮಾಡುತ್ತೇನೆ ಎಂದು ದೇವನಹಳ್ಳಿಯಲ್ಲಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಮುನಿರಾಜು ತಿಳಿಸಿದ್ದಾರೆ. ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ತಮ್ಮನ್ನ ಆಯ್ಕೆ ಮಾಡಿರುವುದು ಸಂತಸ ತಂದಿದೆ. ರೈತರ ಹಾಗೂ ಸಾರ್ವಜನಿಕರ ಕುಂದು ಕೊರತೆಗಳಿಗೆ ಹೆಚ್ಚಿನ ರೀತಿಯಲ್ಲಿ ಸಹಕರಿಸಲಾಗುವುದೆಂದು ನೂತನ ಅಧ್ಯಕ್ಷ ಹಾಗೂ ವಕೀಲ ಎಂಆರ್ ಮುನಿರಾಜು ತಿಳಿಸಿದರು. ದೇವನಹಳ್ಳಿ ಪಟ್ಟಣದ ಪಿಎಲ್ಡಿ ಬ್ಯಾಂಕ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ನೂತನ ಅಧ್ಯಕ್ಷರ ಆಯ್ಕೆ ಸಂದರ್ಭದಲ್ಲಿ ಕಾರಹಳ್ಳಿ ಮುನಿಗೌಡ ನೂತನ ಅಧ್ಯಕ್ಷ ಹಾಗೂ ವಕೀಲ ಎಂಆರ್ ಮುನಿರಾಜು ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು. ನಂತರ ಮಾತನಾಡಿ, ಇಲ್ಲಿನ ಎಲ್ಲ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರ ಮಾರ್ಗದರ್ಶನದಂತೆ ಮುಂದಿನ ಕಾರ್ಯಚಟುವಟಿಕೆಗಳನ್ನು ಪ್ರಾಮಾಣಿಕವಾಗಿ ನಿಭಾಯಿಸುತ್ತಾರೆಂಬ ಭರವಸೆ ನನಗಿದೆ. ಪಿಎಲ್ಡಿ ಬ್ಯಾಂಕಿಗೆ ಬರುವ ವರಮಾನ ಸೂಕ್ತ ರೀತಿಯಲ್ಲಿ ಬಳಸಿಕೊಂಡು ಬ್ಯಾಂಕಿನ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ಹೇಳಿದರು. ಹೇಳಿ, ನೂತನ ಅಧ್ಯಕ್ಷರಾಗಿ ನೀವು ಏನ್ ಹೇಳಕ್ ಬಯಸ್ತೀರಾ? ನಾನು ಬ್ಯಾಂಕಿನ ನೂತನ ಅಧ್ಯಕ್ಷನಾಗೋದಕ್ಕೆ ನನಗೆ ಸಹಕಾರವನ್ನು ನೀಡಿದ ಪಕ್ಷ ಮೊದಲಿಗೆ ನನ್ನ ಪಕ್ಷಕ್ಕೆ ಆಭಾರಿಯಾಗಿದ್ದೇನೆ. ಅದೇ ರೀತಿ ನಮ್ಮ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರು ಕೂಡ ನನ್ನನ್ನು ಸರ್ವಾನುಮತದಿಂದ ಇವತ್ತು ನೂತನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಇವತ್ತು ನಮ್ಮ ಬ್ಯಾಂಕು ರಾಜ್ಯದಲ್ಲಿಯೇ ಒಂದು 2ನೇ ಸ್ಥಾನದಲ್ಲಿರ್ತಕ್ಕಂಥ ಬ್ಯಾಂಕು. ಈಗಾಗಲೇ ನಮ್ಮ ಬ್ಯಾಂಕಿಗೆ ವಾಣಿಜ್ಯ ಕಟ್ಟಡ ಮತ್ತು ಇತರೆ ಮೂಲಗಳಿಂದ 4.5 ಲಕ್ಷ ವರಮಾನ ಪ್ರತಿ ತಿಂಗಳು ಬರ್ತಾ ಇದೆ. ಇದನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಮಾಡೋದಕ್ಕೆ ಹಾಗೂ ನಮ್ಮ ತಾಲೂಕಿನ ಸಹಕಾರಿ ಬಂಧುಗಳೇನಿದ್ದಾರೆ ರೈತರಿಗೆ ಸಮರ್ಪಕವಾಗಿ ಸಾಲ ವಿತರಣೆಯನ್ನು ಎಲ್ಲ ರೀತಿಯ ಏನು ನಮ್ಮ ಸರ್ಕಾರದಿಂದ ಬರ್ತದೆ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳ ವಿತರಣೆಯನ್ನು ನಾವು ಸಮರ್ಪಕವಾಗಿ ನಮ್ಮ ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರನ್ನು ಒಟ್ಟುಗೂಡಿಸಿ ಮತ್ತು ಅವರ ಸಹಕಾರದಿಂದ ನಾನು ರೈತಾಪಿ ಜನರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ನಾನು ಶ್ರಮವಹಿಸ್ತೀನಿ.
ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಿ ಮುನೇಗೌಡ ಮಾತನಾಡಿ, ವಕೀಲ ವೃತ್ತಿಯಲ್ಲಿರುವ ಮುನಿರಾಜುರವರು ಉತ್ತಮ ಕಾರ್ಯ ನಿರ್ವಹಿಸುತ್ತಾರೆಂಬ ನಂಬಿಕೆ ಇದೆ. ಪಕ್ಷದಲ್ಲಿ ನಿಶ್ಚಯದಿಂದ ದುಡಿದರೆ ಪದವಿ ತಾನಾಗಿಯೇ ಬರುತ್ತದೆ. ಪಕ್ಷದ ಎಲ್ಲ ಮುಖಂಡರು ಹಾಗೂ ನಾನು ಸಹ ಇವರಿಗೆ ನಮ್ಮ ಸಹಕಾರ ಇದ್ದೇ ಇರುತ್ತದೆ. ಅದೇ ರೀತಿ ಇವತ್ತು ನೂತನವಾಗಿ ಆಯ್ಕೆಯಾಗಿರುವಂತಹ ಮುನಿರಾಜ್ ಅವರಿಗೆ ಎಲ್ಲಾ ನಿರ್ದೇಶಕ ಮಿತ್ರರು ಅವರ ಒಂದು ಕಾರ್ಯವೈಖರಿಯ ತಿದ್ದಿ ಹೇಳುವಂತದ್ದಿದ್ರೆ ನೀವು ತಿದ್ದಿ ಹೇಳಿ ಅವ್ರನ್ನ ಒಂದು ಸಮರ್ಥವಾಗಿ ನಡೆಸಿಕೊಳ್ಳಿ, ಇವೆಲ್ಲ ಸಹಕರಿಸಿ ಆಗಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡಿಕೊಂಡಲ್ಲಿ ಒಂದು ಶಿವಭೃದ್ಧಿಗೆ ಇವತ್ತು ಹೆಚ್ಚಿಗೆ ನಮ್ಮ ಪಿಎಲ್ಡಿ ಬ್ಯಾಂಕ್ನ ಶಿವಭೃದ್ಧಿಗೆ ನಮ್ಮ ಶಾಸಕರು ಮತ್ತು ನಮ್ಮ ಆಡಳಿತ ಮಂಡಳಿಯವರ ಜೊತೆಯಲ್ಲಿ ಪಾರ್ಟಿಯ ಎಲ್ಲ ಪದಾಧಿಕಾರಿಗಳು ಹೆಚ್ಚಿಗೆ ಒತ್ತು ಕೊಟ್ಟು ಮುಂದಿನ ಸಾರಿ ಬರುವಂತಹ ಚುನಾವಣೆಯಲ್ಲಿ ಅತ್ಯಧಿಕ ಮತಗಳನ್ನು ಮತ್ತೆ ಜಯಭೇರಿಗೊಳಿಸುವಂತಹ ಯಶಸ್ವಿಗೆ ನೀವೆಲ್ಲರೂ ಸಹ ಕಾರಣಕರ್ತರಾಗಬೇಕು ಅಂತೇಳಿ ನಾನು ತಮ್ಮಲ್ಲೆಲ್ಲ ಮನವಿ ಮಾಡಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳು ಆಗಲಿ ಎಂದರು. ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ, ತಾಲೂಕು ಅಧ್ಯಕ್ಷ ಶ್ರೀನಿವಾಸ್, ತಾಲೂಕು ಮಾಜಿ ಅಧ್ಯಕ್ಷ ವೆಂಕಟೇಗೌಡ, ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಇತರರು ಇದ್ದರು. ತುಮಕೂರಿನಲ್ಲಿ ಮನೆ ಖಾಲಿ ಮಾಡಬೇಕೆಂದು ಒತ್ತಾಯಿಸಿ ಬಾಡಿಗೆದಾರರ ಮೇಲೆ ಮಾಲೀಕರು ಮಾರಣಾಂತಿಕವಾಗಿ ಹಲ್ಲೆ ನಡೆಸಿ ಗಾಯಗೊಳಿಸಿದ್ದಾರೆ. ಮನೆಯನ್ನ ಖಾಲಿ ಮಾಡಿಕೊಡಬೇಕೆಂದು ಬಾಡಿಗೆದಾರರ ಮೇಲೆ ಮಾಲೀಕರು ಹಲ್ಲೆ ನಡೆಸಿ ಗಾಯಗೊಳಿಸಿದ ಘಟನೆ ತುಮಕೂರಿನ ವಾಲ್ಮೀಕಿ ನಗರದಲ್ಲಿ ನಡೆದಿದೆ. ವಾಲ್ಮೀಕಿ ನಗರದಲ್ಲಿ ನಾಗರತ್ನಮ್ಮ ಎಂಬುವವರು ತಮಗೆ ಕೂಡಲೇ ಮನೆ ಖಾಲಿ ಮಾಡಲು ಸೂಚಿಸಿದ್ರು. ಖಾಲಿ ಮಾಡಲು ಎಲ್ಲ ಪ್ರಕ್ರಿಯೆ ನಡೆಸಿದ್ರು, ಏಕಾಏಕಿ ನಮ್ಮ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದರೆಂದು ಬಾಡಿಗೆದಾರರು ದೂರಿದ್ದಾರೆ. ಮನೆ ಬಾಡಿಗೆ ಅಡ್ವಾನ್ಸ್ ಬಂದು 1 ಲಕ್ಷ ನೀಡಿದ್ದು ಬೇರೆ ಮನೆಗೆ ಹೋಗಲು ಎಲ್ಲ ಸಿದ್ದತೆ ನಡೆಸಿದ್ರು. ಮಾಲೀಕರಾದ ನಾಗರತ್ನಮ್ಮರವರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ದಾರೆ. ಅಂತಾರ ನಮಗ ಇಂಥ ನಮ್ಮ ಬಾಯಿ ಬಂದಂಗೆ ಬೆಳೆದಾಕಿ ಮನೇಲಿರೋ ಸಾಮಾನೆಲ್ಲ ಎಳೆದಾಕ್ತೀನಿ ತಂದ್ಬಿಟ್ಟೋಗಿ ಪಾಟನ್ನೆಲ್ಲ ಎಳ್ಕೊಂಡೋಗಿ ಹೇಳಿದೆ. ಆ ಎಳೆದುಕೊಂಡು ಅದಕ್ಕೆ ಕೇಳಿದಾಗ ನಾನು ಖಾಲಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು, ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ ಅಂತ ಕೇಳಿದಾಗ ಅವರು ಕೆಟ್ಟದಾಗಲ್ಲ ಅಯ್ಯಮ್ಮ ಬಾಯಿ ಬಂದಂಗೆ ಬೈದಿದ್ದಾಳೆ ಅಯ್ಯಮ್ಮ. ಹಿಂದೆ ಒಂದು ಸರಿನೂ ಕೂಡ ನಮ್ಮ ಹೆಂಡ್ತಿನ ಕೂಡ ಬಾಯಿ ಬಂದಂಗೆ ಬೈದ, ಅವತ್ತು ನಾನು ಅವ್ರನ್ನ ತಡೆದಿದ್ದೆ. ಆಗ್ಲೂ ಕೂಡ ರೆಗ್ಯುಲರ್ ಕಟ್ಕೊಂಡು ಹೋಗ್ತಾ ಇದ್ದೆ, ನೀನು ವಾಯ್ದೆ ಮುಗಿದಷ್ಟೊಳಗೆ ನಿಮಗೆ ಖಾಲಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ಆದರೆ ಅವರು ಏಕಾಕಿ ಬಂದ ಅಯ್ಯಮ್ಮ ನನಗೆ ತೀವ್ರವಾಗಿ ಗಾಯಗೊಂಡು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮಹಿಳೆಯರು ದೇಶ ಕ್ರೀಡೆ ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾಗವಹಿಸುತ್ತಿರುವುದು ಸಂತಸದ ವಿಷಯ ಎಂದು ದೇವನಹಳ್ಳಿ ಪುರಸಭೆ ಅಧ್ಯಕ್ಷ ಮೂರ್ತಿ ತಿಳಿಸಿದ್ದಾರೆ. ಹಿಂದಿನ ದಿನಗಳಲ್ಲಿ ಕಬಡ್ಡಿ ಪಂದ್ಯಾವಳಿಯನ್ನ ಪುರುಷರು ಮಾತ್ರ ಆಡುತ್ತಿದ್ದರು, ಆದರೆ ಈಗ ಮಹಿಳೆಯರು ಕಬಡ್ಡಿ ಆಟ ಆಡುತ್ತಿರುವುದು ನನಗೆ ತುಂಬಾ ಸಂತೋಷವಾಗುತ್ತಿದೆ ಎಂದು ಪುರಸಭೆ ಅಧ್ಯಕ್ಷ ಎಂ ಮೂರ್ತಿ ತಿಳಿಸಿದರು. ದೇವನಹಳ್ಳಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಆಯೋಜಿಸಿದ್ದ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿ, ಇಂತಹ ಕ್ರೀಡೆಗಳಿಗೆ ನನ್ನ ವೈಯಕ್ತಿಕ ಹಾಗೂ ಪುರಸಭೆಯ ಎಲ್ಲ ಸದಸ್ಯರ ಸಹಕಾರ ಸದಾ ಇರುತ್ತದೆ. ಹೆಣ್ಣು ಮಕ್ಕಳಲ್ಲಿರುವ ಪ್ರತಿಭೆ ಹೊರತರಲು ಇಂತಹ ವೇದಿಕೆಗಳು ತುಂಬಾ ಅನುಕೂಲವಾಗಿರುತ್ತವೆ. ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಿ ಎಲ್ಲ ರಂಗದಿಂದಲೂ ಮುಂಚೂಣಿಯಲ್ಲಿದ್ದಾರೆ. ವಿದ್ಯಾಭ್ಯಾಸದ ಜೊತೆಗೆ ಕ್ರೀಡೆಯಲ್ಲೂ ಪಾಲ್ಗೊಳ್ಳುತ್ತಿರುವುದು ಸಂತಸದ ವಿಷಯ ಎಂದರು. ದೊಡ್ಡಬಳ್ಳಾಪುರ ಎಪಿಎಂಸಿ ಅಧ್ಯಕ್ಷ ಮಂಜುನಾಥ್ ಮಾತನಾಡಿ, ಅಂತರ ವಿಶ್ವವಿದ್ಯಾಲಯದ ಮಹಿಳಾ ಕಬಡ್ಡಿ ಪಂದ್ಯಾವಳಿ ದೇವನಹಳ್ಳಿಯಲ್ಲಿ ನಡೆಯುತ್ತಿರುವುದು ಹೆಮ್ಮೆಯ ವಿಷಯ. ಕಬಡ್ಡಿ ಪಂದ್ಯ ದೇಶದ ಆಟ, ಕಾಲ ಮುಂದುವರೆದಂತೆ ಮಹಿಳೆಯರು ಯಾವುದರಲ್ಲೂ ಕಡಿಮೆ ಇಲ್ಲದಂತೆ ಕಬಡ್ಡಿ ಹಾಗೂ ಇತರೆ ಆಟಗಳಲ್ಲಿ ಭಾಗವಹಿಸುತ್ತಿರುವುದು ಸಂತಸ ತಂದಿದೆ. ಇಲ್ಲಿ ವಿಜೇತರಾದವರು ನವೆಂಬರ್ 21ರಂದು ಹಿಮಾಚಲ ಪ್ರದೇಶ ಶಿಮ್ಲಾದಲ್ಲಿ ನಡೆಯಲಿರುವ ಅಖಿಲ ಭಾರತ ಅಂತರ ವಿಶ್ವವಿದ್ಯಾಲಯಗಳ ಮಟ್ಟಕ್ಕೆ ಆಯ್ಕೆಯಾಗಲಿದ್ದಾರೆ ಎಂದರು. ನಾನು ಬಂದು ಸಿದ್ದರಾಮಣ್ಣ ಟೀಮ್ ಮ್ಯಾನೇಜರು, ಇವರು ಟೀಮ್ ಕೋಚ್. ನಮ್ಮ ಹುಡುಗರೆಲ್ಲ ಹುಡುಗಿಯರೆಲ್ಲ ಚೆನ್ನಾಗಿ ಆಡಿದ್ದಾರೆ. ಅವರಿಗೆ ತುಂಬ ನಮ್ಮ ಯೂನಿವರ್ಸಿಟಿ ಪರವಾಗಿ, ನಿಮ್ಮ ಆರ್ಗನೈಸೇಷನ್ ಪರವಾಗಿ, ನಮ್ಮ ವೈಯಕ್ತಿಕವಾಗಿ ಅವರಿಗೆ ತುಂಬ ಧನ್ಯವಾದ ಹೇಳ್ತಾ ಇದ್ದೀನಿ. ನಾವೀಗ ನ್ಯಾಷನಲ್ಸ್ಗೆ ಕ್ವಾಲಿಫೈ ಆಗಿದ್ದೀವಿ. ಸೊ ನಾಳೆ 21st ಸಿಕ್ಕಿಂನಲ್ಲಿ ಸಿಮ್ಲಾದಲ್ಲಿ ನಡೀತಾ ಇದೆ, ಅಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ನಮ್ಮ ಹೋಪ್ಸ್ ಅಂದರೆ ಅಲ್ಲೂ ನಾವು ವಿನ್ ಆಗಬೇಕು ಅಂತ ಒಂದು 100% ಹೋಪ್ಸಿಂದ ಹೋಗ್ತಾ ಇದ್ದೀವಿ. ಅದು ದೇವರಿದ್ದಾರೆ, ಮತ್ತು ನಮ್ಮ ಮಕ್ಕಳ ಒಂದು ಫಿಕ್ಸೇಷನ್ ಆಗಿದೆ ಅವರು, ಮೈಂಡ್ ಫಿಕ್ಸೇಷನ್ ಆಗಲಿ, ಗೇಮು ಪರ್ಫಾರ್ಮೆನ್ಸ್ ಆಗಲಿ, ಅವರ ಕೋಡಿನೇಷನ್ನು ಪಕ್ಕ ಇಟ್ಟು ನಾವು ಆಡಬೇಕು ಅಂತ ಒಳ್ಳೆ ಹೋಪ್ಸಿಂದ ಹೋಗ್ತಾ ಇದ್ದೀವಿ. ಅದನ್ನು ದೇವರನ್ನು ಕೇಳ್ಕೊತಾ ಇದ್ದೀವಿ. ಶಿಕ್ಷಣ ನಿರ್ದೇಶಕರು ಮಂಗಳೂರು ಯೂನಿವರ್ಸಿಟಿ ಅದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರ ಒಂದು ಸಪೋರ್ಟ್ ಅಂತಂದರೆ ನಮ್ಮ ರಾಜ್ಯದಲ್ಲಿ ಯಾವುದೇ ದೇಹದ ಶಿಕ್ಷಣ ಶಿಕ್ಷಕರು ನಿರ್ದೇಶಕರು. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಕೆಂಪರಾಜು, ಕುಲಸಚಿವ ಡಾ ಎಂಎಸ್ ರೆಡ್ಡಿ ಇತರರು ಇದ್ದರು. ದಾಬಸ್ಪೇಟೆಯ ಮುದ್ದು ರಾಮನಾಯಕನ ಪಾಳ್ಯದಲ್ಲಿ ಕ್ಯಾಟ್ ಫಿಶ್ ಸಾಕುತ್ತಿದ್ದ ಹೊಂಡವನ್ನು ಅಧಿಕಾರಿಗಳು ತೆರವುಗೊಳಿಸಿದರು.
ದಬಸ್ಪೇಟೆ ಬಳಿಯ ಮುದ್ದರಾಮನಾಯಕನ ಪಾಳ್ಯದಲ್ಲಿ ರಾಧಮ್ಮ ಎಂಬುವರಿಗೆ ಸೇರಿದ ಜಮೀನನ್ನು ಲೀಸ್ಗೆ ಪಡೆದು ಲಕ್ಕೂರಿನ ಕಲೀಲ್ ಹಾಗೂ ತಂಡ ಅನಧಿಕೃತವಾಗಿ ಕ್ಯಾಟ್ ಫಿಶ್ ಸಾಕುತ್ತಿದ್ದರು. ಸಾರ್ವಜನಿಕರ ದೂರದ ಮೇರೆಗೆ ತಹಸೀಲ್ದಾರ್ ರಾಜಶೇಖರ್ ಹಾಗೂ ಮೀನುಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕಿ ಅಮೃತ ನೇತೃತ್ವದಲ್ಲಿ ದಾಳಿ ನಡೆಸಿ ಕೃಷಿ ಹೊಂಡ ತೆರವುಗೊಳಿಸಿದ್ದಾರೆ. ಅಧಿಕಾರಿಗಳು ದಾಳಿ ನಡೆಸಿದ ವೇಳೆ ಕೃಷಿ ಹೊಂಡದಲ್ಲಿ ಒಂದು ತಿಂಗಳ ಕ್ಯಾಟ್ಫಿಶ್ಗಳು ಇದ್ದು ಸುಮಾರು 25,000 ಮೀನು ಮಾರಿಗಳನ್ನು ಸಾಕುತ್ತಿದ್ದರು. ಕ್ಯಾಟ್ಫಿಶ್ ಸಾಕಾಣೆ ಕಾನೂನು ಬಾಹಿರ ಹಾಗೂ ಕ್ಯಾಟ್ಫಿಶ್ ಸಾಕುವುದಾಗಲಿ ಮಾರುವುದಾಗಲಿ ಕಂಡರೆ ಅವರ ವಿರುದ್ದ ಕಾನೂನು ರೀತಿಯ ಕ್ರಮ ಕೈಗೊಳ್ಳುತ್ತೇವೆ ಎಂದು ತಹಸೀಲ್ದಾರ್ ರಾಜಶೇಖರ್ ತಿಳಿಸಿದರು. ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳು ಸ್ಥಳದಲ್ಲಿದ್ದು ಮೀನು ಸಾಕಾಣೆ ಮಾಡುತ್ತಿರುವ ಖಲೀಲ್ ಸ್ಥಳಕ್ಕೆ ಆಗಮಿಸಿದ ಕಾರಣ ಜಮೀನು ಮಾಲೀಕರಿಗೆ ಕೃಷಿ ಹೊಂಡ ಮುಚ್ಚಿಸುವಂತೆ ಸಲಹೆ ನೀಡಿ ತೆರವುಗೊಳಿಸಿದರು. ಈ ಸಂಬಂಧ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆ ಪೂರ್ಣಗೊಳ್ಳದೆ ಹೋಬಳಿಯಲ್ಲಿ ಎರಡು ಬಾರಿ ಕ್ಯಾಟ್ಫಿಶ್ ದಾಳಿಯಾಗಿದ್ದರೂ ಇವೆಲ್ಲವನ್ನ ನೋಡಿಕೊಳ್ಳಬೇಕಾದ ಕಂದಾಯ ಅಧಿಕಾರಿಗಳು ಅವರ ಪಾಡಿಗೆ ಸ್ಥಳದಿಂದ ನಿರ್ಗಮಿಸುವುದನ್ನು ಕಂಡು ಮೀನುಗಾರಿಕೆ ಇಲಾಖೆ ಸಿಬ್ಬಂದಿ ಅಸಮಾಧಾನ ವ್ಯಕ್ತಪಡಿಸಿದರು. ಮೀನುಗಾರಿಕೆ ಇಲಾಖೆಯ ಅಮೃತ ಮಾತನಾಡಿ, ತಹಸೀಲ್ದಾರ್ ಅವರ ಖಚಿತ ಮಾಹಿತಿ ಮೇರೆಗೆ ಸ್ಥಳಕ್ಕಾಗಮಿಸಿ ಪರಿಶೀಲಿಸಿದಾಗ ಕ್ಯಾಟ್ಫಿಶ್ ಎಂಬುದು ಪತ್ತೆಯಾದ ಹಿನ್ನೆಲೆ ಹೊಂಡ ತೆರವುಗೊಳಿಸಿದ್ದೇವೆ ಹಾಗೂ ಸಂಬಂಧಪಟ್ಟವರಿಗೆ ಸೂಕ್ತ ಮಾಹಿತಿ ನೀಡಿದ್ದೇವೆ ಎಂದರು. ನನಗೆ ಈ ಎಲೆಕ್ಷನ್ ಡ್ಯೂಟಿ ಮಾಡಬೇಕಾದ್ರೆ ಇವತ್ತು ನನಗೆ ತಹಸೀಲ್ದಾರ್ ಫೋನ್ ಮಾಡಿ ಇಮಿಡಿಯೇಟ್ ಬನ್ನಿ ಅಂತ ಸ್ಪಾಟ್ಗೆ. ಹಂಗಾಗಿ ಸ್ಪಾಟಿಗೆ ಬಂದೆ. ಸ್ಪಾಟಿಗೆ ಬಂದ ಮೇಲೆ ನೋಡ್ತೀನಿ ಕ್ಯಾಟ್ ಫಿಶ್ ಇಲ್ಲಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಕ್ಯಾಟ್ ಫಿಶ್ ಬ್ಯಾನ್ ಆಗಿದೆ ಸರ್ಕಾರದಿಂದಲೇ, ಆದರೂ ಕೂಡ ಇವರು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಕ್ಯಾಟ್ ಫಿಶ್ ಅಂತ ಕನ್ಫರ್ಮ್ ಆಗಿ ಈಗ ಅವರ ಲ್ಯಾಂಡ್ ಓನರ್ ಯಾರಿದ್ದಾರೆ ಅವರನ್ನು ಇಲ್ಲಿ ಕಡೆ ಕರೆಸಿದೀವಿ. ಕರೆಸ್ಬಿಟ್ಟು ಈಗ JCP ತರಿಸ್ತಾ ಇದೀವಿ. ತರಿಸ್ಬಿಟ್ಟು ಇಲ್ಲಿ ಪೌಂಡ್ ಒಡಿಸ್ಬಿಟ್ಟು ಅದನ್ನ ಡೆಮೊಲಿಷನ್ ಮಾಡಿಸಿ ಮಾಡಿಸೋದಕ್ಕೆ ಕ್ರಮ ತಗೋತಾ ಇದ್ದೀವಿ. ಈಗ ಜಮೀನು ಕೊಟ್ಟಿರೋರಿಗೆ ಮತ್ತೆ ಸಾಕಿರೋರಿಗೆ ಏನು ಕ್ರಮ ತಗೋತೀರಾ? ಸರ್, ಈಗ ಡೆಮೊಲಿಷನ್ ಮಾಡಿಸ್ತೀನಿ. ಮಾಡಿಸಾದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನಿದೆಯೋ ಅದನ್ನ ಕ್ರಮ ತಗೋ. ಸೋಂಪುರ ಹೋಬಳಿಯಲ್ಲಿ ತಾಲೂಕು ಅಧಿಕಾರಿಗಳಿಂದ ಎರಡನೇ ಬಾರಿ ಕ್ಯಾಟ್ ಫಿಶ್ ದಾಳಿಯಾಗಿದ್ದು ಹೋಬಳಿಯ ಕಂದಾಯ ಇಲಾಖೆ ಹಾಗೂ ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿಗಳು ಮಾತ್ರ ನಮಗೇನು ಗೊತ್ತಿಲ್ಲವೆಂಬಂತೆ ವರ್ತಿಸುತ್ತಿದ್ದಾರೆ. ಇವೆಲ್ಲ ಸನ್ನಿವೇಶಗಳನ್ನು ಗಮನಿಸಿದರೆ ಹೋಬಳಿಯ ಅಧಿಕಾರಿಗಳೇ ಈ ಅಕ್ರಮ ದಂಧೆಗೆ ಕುಮ್ಮಕ್ಕು ನೀಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್.